श्री गुरुभ्यो नमः हरि ओम वंदे वंद्यं विधिभवमहेन्द्राज वृंदारकेन्द्रैः व्यक्तं व्याप्तं स्वगुणगणतो देशतः कालतश्च धूताबद्धं सुखचितिमयैर्मंगलैर्युक्तमंगैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं आपादमौलिपर्यन्तं गुरुनामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोक नमस्कृतं च त्रिगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितम् परिपूर्णं गुरुश्चान गीतार्थं वक्षामि लेशतः। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरुनपि कुर्म श्रीकृष्णगीताया भाष्यादुक्तार्थसंग्रहम्। श्रीकृष्ण परमात्म विभूति योगदल्लियू तन्न महिमेयन्ने हेळ्ता इद्दाने। जगत्तिगे एल्ल गुणगळन्न कोडतक्कवनु तानु अंत उपासने माडबेकु। ಸರಿಯಾಗಿ ಪರಮಾತ್ಮನನ್ನು ತಿಳಿದವನು ಪಾಪದಿಂದ ಮುಕ್ತನಾಗ್ತಾನೆ. ಸರಿಯಾಗಿ ತಿಳಿಯೋದು ಅಂದ್ರೇನು? ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋ ಬುದ್ಧಿಯನ್ನು ಪರಮಾತ್ಮನೇ ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಸದಸದ್ ವಿವೇಕ ಅಂತಾರೆ ಅದಕ್ಕೆ. ಸದಸದ್ ವಿವೇಕ ಬುದ್ಧಿ, ಸತ್ ಯಾವುದು ಅಸತ್ ಯಾವುದು ಈ ವಿವೇಕದ ಬುದ್ಧಿಯನ್ನು ಕೊಡುವವನು ಪರಮಾತ್ಮ. ಮಾಡಬಾರ್ದು ಕೆಲಸಗಳನ್ನು ಮಾಡಿಕೂಡ್ದು. ಅಕಾರ್ಯದಲ್ಲಿ ಇಚ್ಛೆಯ ತಡೆ, ಇಚ್ಛೆ ಉಂಟಾಗದೇ ಇರುವಂತೆ ಮಾಡುವವನು ಪರಮಾತ್ಮ. ಕ್ಷಮಾಗುಣ, ಸತ್ಯ ನುಡಿಯೋದು, ಇಂದ್ರಿಯ ನಿಗ್ರಹ, ಭಗವಂತನಲ್ಲಿ ಆಸಕ್ತಿ, ಸುಖ ದುಃಖಗಳು, ಭಯ ಅಭಯ, ಇನ್ನೊಬ್ಬರ ಹಿಂಸೆ ಮಾಡೋದು, ಏನೇ ಸುಖ ದುಃಖ ಬಂದಾಗ ನಿರ್ವಿಕಾರವಾಗಿರುವಿಕೆ, ಭೌತಿಕ ಸುಖದಲ್ಲಿ ಅಲಂಬುದ್ಧಿ ಸಾಕು ಅನ್ನುವ ಬುದ್ಧಿ, ಬ್ರಹ್ಮಚರ್ಯಾದಿ ತಪಸ್ಸು ಮಾಡುವ ಬುದ್ಧಿ, ಧರ್ಮದಿಂದ ಸಂಪಾದನೆ ಮಾಡಿದ್ದನ್ನು ಇನ್ನೊಬ್ಬರಿಗೆ ದಾನ ಮಾಡಬೇಕು ಅನ್ನುವ ದಾನದ ಬುದ್ಧಿ, ಕೀರ್ತಿ ಅಪಕೀರ್ತಿ ಎಲ್ಲ ಪರಮಾತ್ಮನಿಂದಲೇ ಉಂಟಾಗುವುದು ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಕೊಡುವ ನಾನೇ ಅಂತ ತನ್ನ ಮಹಿಮೆ ಹೇಳಿದ್ದಾನೆ. ಧಿಯೋ ಯೋನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರದಲ್ಲಿಯೂ ಕೂಡ ಜ್ಞಾನವನ್ನು ಕೊಡುವವನು ಪರಮಾತ್ಮ, ಇದನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಗಾಯತ್ರಿ ಜಪ ಮಾಡಿದರೆ, ಜ್ಞಾನ ಕೊಡುವವನು ಅಂತ ಉಪಾಸನೆ ಮಾಡಿದರೆ ವಿಶೇಷ ಜ್ಞಾನವನ್ನು ಕೊಡ್ತಾನೆ. ದುಃಖ ಕೊಡುವವನು ಅಂತ ಉಪಾಸನೆ ಮಾಡಿದರೆ ದುಃಖ ಪರಿಹಾರ ಮಾಡ್ತಾನೆ. ಸುಖ ಕೊಡುವವನು ಅಂತ ಉಪಾಸನೆ ಮಾಡಿದರೆ ಸುಖ ಕೊಡ್ತಾನೆ. ವಿಘ್ನೇಶ್ವರಾಯ ನಮಃ ಅಂತ ವಿಘ್ನೇಶ್ವರನನ್ನು ಸ್ತೋತ್ರ ಮಾಡಿದರೆ ಅವನು ವಿಘ್ನ ಪರಿಹಾರನೂ ಮಾಡ್ತಾನೆ,
ಮಾಡದೇ ವಿಘ್ನ ಕೊಡುವವನು ಅವನೇ. ಹಾಗೆ ಬುದ್ಧಿ, ಜ್ಞಾನ, ಅಜ್ಞಾನ ಎಲ್ಲವೂ ಪರಮಾತ್ಮನಿಂದಲೇ ಬರ್ತದೆ. ಅದರಿಂದ ಪರಮಾತ್ಮ ಜ್ಞಾನಪ್ರದ ಅಂತ ಉಪಾಸನೆ ಮಾಡ್ತಾ ಮಾಡ್ತಾ ಗಾಯತ್ರಿ ಜಪ ಮಾಡಿದವರು ಬಹಳ ಬುದ್ಧಿವಂತರಾಗಿದ್ದಾರೆ. ಆ ವಂಶದಲ್ಲಿ ಹುಟ್ಟಿದವರು ಬುದ್ಧಿವಂತರೇ, ಗಾಯತ್ರಿ ಜಪ ಮಾಡುವ ಪರಂಪರೆಯಲ್ಲಿ ಬಂದವರು. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಎಲ್ಲ ಸೃಷ್ಟಿ ಮಾಡಿದ್ದು ನೀನೇ ಅಂತ ಹೇಳ್ಕೊಳ್ತಾ ಇದ್ದಿ, ಚತುರ್ಮುಖ ಬ್ರಹ್ಮದೇವರಲ್ವೇ ಸೃಷ್ಟಿ ಮಾಡಿದವರು, ಸ್ವಯಂಭವನು ಅಲ್ವೇ ಮಾನವರನ್ನ ಸೃಷ್ಟಿ ಮಾಡಿದ್ದು, ಇಂಥಿಂಥ ಗೋತ್ರದವರು ಅಂತ ಹೇಳ್ಕೊಳ್ತಾರೆ, ಕಾಶ್ಯಪ ಗೋತ್ರ, ಭಾರದ್ವಾಸ ಗೋತ್ರ, ಆತ್ರೇಯಸ ಗೋತ್ರ, ಅವ್ರನ್ನೆಲ್ಲ ಋಷಿಗಳಲ್ವೇ ಸೃಷ್ಟಿ ಮಾಡಿದ್ದು, ನೀನೇ ಸೃಷ್ಟಿ ಮಾಡಿದ್ದು ಅಂದರೆ ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಹೌದು, ಆದರೆ ಆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದವನು ನಾನು. ಬ್ರಹ್ಮದೇವರ ಒಳಗಿದ್ದು ಅವರನ್ನ ನಿಮಿತ್ತ ಮಾಡಿಕೊಂಡು ಅಂತರ್ಯಾಮಿಯಾಗಿದ್ದು ಅವರ ಮೂಲಕ ಸೃಷ್ಟಿ ಮಾಡಿದ್ದೇನೆ. ಮನು, ಸ್ವಯಂಭವ ಮನು ಮೊದಲಾದವರು ಸೃಷ್ಟಿಕರ್ತರು, ಅವರೊಳಗೆ ನಾನಿದ್ದೇನೆ, ಅವರನ್ನು ಸೃಷ್ಟಿ ಮಾಡಿದವನು ನಾನು, ಅವರ ಮೂಲಕ ಸೃಷ್ಟಿ ಮಾಡಿಸಿದ್ದೇನೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥ ಮದ್ಭಾವ ಮಾನಸ ಜಾತಃ ಯೇಷಾಂ ಲೋಕೈಮಃ ಪ್ರಜಾಃ. ಮಹರ್ಷಯ ಸಪ್ತ ಪೂರ್ವೇ ಹಿಂದಿನ ಮನ್ವಂತರದಲ್ಲಿ ಬಂದಂಥ ಸಪ್ತಋಷಿಗಳು ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ವಶಿಷ್ಠ, ಇವರೇ ಮಹಾ ತೇಜಸ್ವಿಗಳಾದ ಸಪ್ತಋಷಿಗಳು. ಮೊದಲನೇ ಮನ್ವಂತರದವು ಇವರನ್ನು ಹುಟ್ಟಿಸಿದವನು ನಾನೇ, ಈಗಿನ ಮಹರ್ಷಿಗಳಲ್ಲ. ಅದಕ್ಕೆ ಮಹರ್ಷಯ ಸಪ್ತ ಪೂರ್ವೆ ಎಂದಿದ್ದು. ಈಗಿನ ಮಹರ್ಷಿಗಳು ಬೇರೆ, ವಿಶ್ವಾಮಿತ್ರ ಮೊದಲಾದವರು ಬರ್ತಾರೆ, ಜಮದಗ್ನಿ, ವಶಿಷ್ಠ, ವಿಶ್ವಾಮಿತ್ರ, ಋಷಿಪಂಚಮಿ ಪೂಜೆ ಮಾಡಿಸ್ಕೊಳ್ಳುವವರು ಈ ಮನ್ವಂತರದ ಸಪ್ತಋಷಿಗಳವರು. ಹಿಂದಿನ ಸಪ್ತಋಷಿಗಳನ್ನು ಹುಟ್ಟಿಸಿದ್ದು ನಾನೇ ಅಂತಾನೆ. ಮತ್ತು ಚತ್ವಾರು ಮನವಸ್ತಥ, ಸ್ವಯಂಭವ ಮನು ಮೊದಲಾದ ಮನುಗಳು ಅವರು ನನ್ನಿಂದಲೇ ಹುಟ್ಟಿದ್ದು. ಅಥವಾ ಮನು ಶಬ್ದಕ್ಕೆ ಇನ್ನೊಂದರ್ಥ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ನಾಲ್ಕು ವಿಭಾಗದ ದೇವತೆಗಳು ಅವರು ನನ್ನಿಂದಲೇ ಹುಟ್ಟಿದ್ದು. ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ವೈಶ್ಯ ದೇವತೆಗಳು, ಶೂದ್ರ ದೇವತೆಗಳು, ಚತ್ವಾರೋ ಮನವಃ ಅವರು ನನ್ನಿಂದಲೇ ಹುಟ್ಟಿದ್ದು. ಏನರ್ಥ? ಬ್ರಾಹ್ಮಣ ದೇವತೆಗಳು ಅಂದರೆ ಯಾರು? ದೇವತೆಗಳಲ್ಲಿ ಶೂದ್ರರು ಅಂತಿದ್ದಾರ? ಇಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವಿಭಾಗ ಇಲ್ಲ. ಆದರೆ ಚತ್ವಾರೋ ಮನವಃ ಅನ್ನೋದಕ್ಕೆ ಆಚಾರ್ಯರು ಇದನ್ನು ಅರ್ಥ ಬರೆದಿದ್ದಾರೆ, ನಾಲ್ಕು ವರ್ಣದ ದೇವತೆಗಳು ಅಂತ. ನಾಲ್ಕು ವರ್ಣ ದೇವತೆಗಳಲ್ಲಿಲ್ಲ, ಪ್ರತಿಯೊಬ್ಬ ದೇವತೆಯೂ ಕೂಡ ಎಲ್ಲ ವರ್ಣಕ್ಕೆ ಸೇರಿದವರೇ. ಪ್ರತಿಯೊಬ್ಬ ದೇವತೆ ಬ್ರಾಹ್ಮಣನೂ ಹೌದು, ಕ್ಷತ್ರಿಯನೂ ಹೌದು, ವೈಶ್ಯನೂ ಹೌದು, ಶೂದ್ರನೂ ಹೌದು. ವಿಭಾಗ ಇಲ್ಲ, ಇಂತಿಷ್ಟು ದೇವತೆಗಳು ಬ್ರಾಹ್ಮಣರು, ಇಂತಿಷ್ಟು ದೇವತೆಗಳು ಶೂದ್ರರು ಅನ್ನೋ ವಿಭಾಗ ಇಲ್ಲ. ಎಲ್ಲಾ ವರ್ಣದವರು ಆಗಿರ್ತಾರೆ, ಪ್ರತಿಯೊಬ್ಬರು ಕೂಡ ಶೂದ್ರ, ಕ್ಷತ್ರಿಯ, ವೈಶ್ಯ ಎಲ್ಲರೂ ಆಗಿರ್ತಾರೆ. ಯಾಕೆ ಅಂದ್ರೆ ಈ ನಾಲ್ಕು ವರ್ಣ ಇದೆಯಲ್ಲ, ಇದು ಧರ್ಮಕ್ಕೆ ಸಂಬಂಧಪಟ್ಟದ್ದು. ಪಾಠ ಪ್ರವಚನಾದಿಗಳು, ಜಪ ತಪ ಇದೆಲ್ಲ ಮಾಡಿಕೊಂಡಿರುವವರು ಬ್ರಾಹ್ಮಣರು, ಯುದ್ಧ ಮಾಡುವವರು ಕ್ಷತ್ರಿಯರು, ಧರ್ಮ ಯುದ್ಧ ಮಾಡುವವರು, ವ್ಯಾಪಾರಾದಿಗಳನ್ನು ಮಾಡುವವರು ಕೃಷಿ, ಗೋರಕ್ಷ, ವಾಣಿಜ್ಯ ಇದೆಲ್ಲ ವೈಶ್ಯರು. ಈ ಮೂರು ಜನರಿಗೆ ಅನುಕೂಲವಾಗಿ
ಶುಶ್ರೂಷಾದಿಗಳನ್ನು ಮಾಡಿಕೊಂಡಿರುವವರು ಶೂದ್ರರು ಅಂತ ಲೆಕ್ಕ. ಇದು ಜಗತ್ತು ನಡೀಲಿಕ್ಕೆ ಇವೆಲ್ಲ ಬೇಕು, ಧರ್ಮ ಯಜ್ಞ ಯಾಗ ಮಾಡೋದು ಪಾಠ ಪ್ರವಚನ ಅದೂ ಬೇಕು, ಶತ್ರುಗಳನ್ನು ಸದೆ ಬಡಿಲಿಕ್ಕೆ ಯುದ್ಧ ಮಾಡುವವರು ಬೇಕು, ಕೃಷಿ ಗೋರಕ್ಷ ವಾಣಿಜ್ಯ ಮಾಡುವವರು ಬೇಕು, ಇವರಿಗೆ ಅನುಕೂಲವಾಗಿ ಶುಶ್ರೂಷ ಮಾಡುವವರು ಬೇಕು. ನಾಲ್ಕು ವರ್ಣದವರಿದ್ದರೆ ಮಾತ್ರ ಜಗತ್ತು ನಡೀತದೆ. ಅದಕ್ಕೆ ಪರಮಾತ್ಮ ನಾಲ್ಕು ವರ್ಣ ನಾಲ್ಕು ವರ್ಣ ಒಂದೊಂದು ವರ್ಣದವರಿಗೆ ಒಂದೊಂದು ಧರ್ಮ ಅಂತ ಮಾಡಿಟ್ಟಿದ್ದಾನೆ. ದೇವತೆಗಳು ನಾಲ್ಕು ವರ್ಣದ ಧರ್ಮವನ್ನು ಮಾಡ್ತಾರೆ. ಪ್ರತಿಯೊಬ್ಬ ದೇವತೆ ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡ್ತಾನೆ, ಯುದ್ಧನೂ ಮಾಡ್ತಾನೆ, ವ್ಯಾಪಾರನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಶುಶ್ರೂಷಾದಿಗಳನ್ನು ಮಾಡಲಿಕ್ಕೆ ಸಮರ್ಥರು. ಆದ್ದರಿಂದ ದೇವತೆಗಳಲ್ಲಿ ಸರ್ವವರ್ಣಕ್ಕೂ ಸೇರಿದವರೇ ಅವರೆಲ್ಲ, ಎಲ್ಲ ಧರ್ಮನೂ ಮಾಡ್ತಾರೆ ವರ್ಣ ಧರ್ಮಗಳನ್ನು. ಹಾಗಾಗಿ ಅವರಲ್ಲಿ ವಿಭಾಗ ಇಲ್ಲ. ಆದರೆ ಬ್ರಾಹ್ಮಣ ದೇವತೆಗಳು ಕ್ಷತ್ರಿಯ ದೇವತೆಗಳು ಅಂತ ಆಚಾರ್ಯರು ಬರೆದಿದ್ದಾರೆ. ಅದರ ಅಭಿಪ್ರಾಯ ಏನು ಅಂದರೆ ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿಗಳು, ಕ್ಷತ್ರಿಯ ವರ್ಣಕ್ಕೆ ವರ್ಣದವರಿಗೆ ಅಭಿಮಾನಿಗಳು. ಉದಾಹರಣೆಗೆ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ, ಇವರು ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತೆಗಳು, ಅವರು ನಾಲ್ಕು ವರ್ಣಕ್ಕೆ ಸೇರಿದ್ದಾರೆ. ಆದರೆ ಮನುಷ್ಯರಲ್ಲಿ ಬ್ರಾಹ್ಮಣ ಮನುಷ್ಯರೇನಿದ್ದಾರೆ ಅವರಿಗೆ ಅಭಿಮಾನಿಗಳು ಚತುರ್ಮುಖ ಬ್ರಹ್ಮದೇವರು. ಇನ್ನು ವಾಯುದೇವರು, ರುದ್ರದೇವರು, ಶೇಷದೇವರು, ಗರುಡ, ಇಂದ್ರ, ಮನ್ಮಥ, ವರುಣ, ಚಂದ್ರ, ಸೂರ್ಯ, ಯಮ, ಇವರೆಲ್ಲ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ ದೇವತೆಗಳು. ಕ್ಷತ್ರಿಯ ದೇವತೆಗಳು ಅಂದರೆ ಕ್ಷತ್ರಿಯರು ಅಂತ ಅರ್ಥ ಅಲ್ಲ, ಕ್ಷತ್ರಿಯ ವರ್ಣದವರಿಗೆ ಅಭಿಮಾನಿಗಳು. ಸೂರ್ಯ, ಚಂದ್ರ ಇವರೆಲ್ಲ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿಗಳು, ಅವರ ವಂಶದಲ್ಲಿ ಬಂದವರೆಲ್ಲ ಕ್ಷತ್ರಿಯರು. ಇನ್ನು ರುದ್ರದೇವರನ್ನ ಬಿಟ್ಟು ಏಕಾದಶ ರುದ್ರರು ಅಂತ ಒಂದು ಗಣ ಇದೆ ದೇವತೆಗಳಲ್ಲಿ, ಅದರಲ್ಲಿ ಶಂಕರ ಇಲ್ಲಿಗೆ ಬಂದ. ಆ ರುದ್ರದೇವರನ್ನ ಬಿಟ್ಟು ಉಳಿದ 10 ಮಂದಿ ಮತ್ತು 49 ಮಂದಿ ಮರುದೇವತೆಗಳು, ಅಗ್ನಿಯನ್ನು ಬಿಟ್ಟು ಉಳಿದ 7 ಮಂದಿ ವಸುಗಳು, ಇವರೆಲ್ಲ ವೈಶ್ಯವರ್ಣದವರಿಗೆ ಅಭಿಮಾನಿಗಳಾಗಿ ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು ಪೃಥ್ವಿಯ ಅಭಿಮಾನಿ ದೇವತೆ, ಕಾಲಮೃತ್ಯುವನ್ನು ಹೆಸರುಳ್ಳ ದೇವತೆ, ಇವರೆಲ್ಲ ಶೂದ್ರರಾಗಿ ಅಂದರೆ ಶೂದ್ರ ವರ್ಣಕ್ಕೆ ಅಭಿಮಾನಿಗಳಾಗಿ ಹುಟ್ಟಿದ್ದಾರೆ. ಚತ್ವಾರೋ ಮನವಸ್ತಥ, ಇದೇ ಪರಮಾತ್ಮನ ಮಹಿಮೆ. ಹೀಗೆ ದೇವತೆಗಳನ್ನು ಹುಟ್ಟಿಸಿದವನು ಅವನೇ. ಕೆಲವು ಕೆಲವು ದೇವತೆಗಳು ಆಯಾ ವರ್ಣದವರಿಗೆ ಅಭಿಮಾನಿಗಳಾಗಬೇಕು ಅಂತ ವ್ಯವಸ್ಥೆ ಮಾಡಿದವನು ಅವನೇ. ಆದರೆ ಪ್ರತಿಯೊಬ್ಬ ದೇವತೆ ಎಲ್ಲ ವರ್ಣ ಧರ್ಮನೂ ಅನುಷ್ಠಾನ ಮಾಡಬೇಕು. ಹೀಗೆ ಇವರೆಲ್ಲ ಅಂದರೆ ಅವರೊಳಗೆ ನಿಂತುಕೊಂಡು ನಾನೇ ಜಗತ್ತನ್ನು ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದೇನೆ, ಇಂಥ ಮಹಿಮೆಯನ್ನು ತಿಳಿದ್ರೆ ಅವರು ನಿಶ್ಚಲವಾಗಿ ಧ್ಯಾನ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಹೀಗೆ ಸರ್ವಕ್ಕೂ ಸೃಷ್ಟಿಕರ್ತ ನಾನು, ಇಡೀ ಜಗತ್ತಿಗೆ ಪ್ರವರ್ತಕ ನಾನು ಅಂತ ತಿಳಿದು ಜ್ಞಾನಿಗಳು ನನ್ನ ಭಕ್ತರಾಗ್ತಾರೆ, ನನ್ನಲ್ಲಿ ಮನಸ್ಸಿಡ್ತಾರೆ, ಮಾಡಿದ್ದನ್ನೆಲ್ಲ ನನಗೇ ಅರ್ಪಣೆ ಮಾಡ್ತಾರೆ, ಏನು ಮಾಡೋದು ನನ್ನ ಪ್ರೀತ್ಯರ್ಥವಾಗಿ ಮಾಡ್ತಾರೆ, ಪರಸ್ಪರ ಪರಮಾತ್ಮನ ಮಹಿಮೆಗಳನ್ನು ಒಬ್ರಿಗೊಬ್ರು ಹೇಳ್ಕೊಳ್ತಾರೆ, ಇವರು ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ತಮಗೆ ಗೊತ್ತಿದ್ದನ್ನು ಇವ್ರಿಗೆ ಹೇಳ್ತಾರೆ, ಯಾವಾಗಲೂ ಸ್ಮರಣೆಯಿಂದ ಸಂತುಷ್ಟರಾಗಿರ್ತಾರೆ. ಅವರಿಗೆ ಭೌತಿಕ ಸುಖದಲ್ಲಿ ಆಸಕ್ತಿನೇ ಇರೋದಿಲ್ಲ. ಇಂಥವರಿಗೆ ನನ್ನ ಸಾಕ್ಷಾತ್ಕಾರ ಉಂಟು ಮಾಡ್ತೇನೆ ನಾನು, ಅವರು ಆಮೇಲೆ ನನ್ನನ್ನು ಪಡೀತಾರೆ. ನಾನು ನನ್ನ ಸಾಕ್ಷಾತ್ಕಾರ ಕೊಟ್ಟು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ, ಅಜ್ಞಾನದ ಪರಿಣಾಮ ಅದನ್ನೆಲ್ಲ ನಾಶ ಮಾಡ್ತೇನೆ. ಮತ್ತೆ ಅರ್ಜುನ ಕೇಳ್ತಾನೆ, ಕೃಷ್ಣನನ್ನ ಕೇಳಲಿಕ್ಕೆ ಸ್ತೋತ್ರ ಮಾಡ್ತಾನೆ ಮೊದಲು.
ಇಷ್ಟರವರೆಗೆ ಕೃಷ್ಣ ಹೇಳಿ ಏನು ಹೇಳಿದ ಅನ್ನೋದನ್ನು ಒಪ್ಪಿಸ್ತಾನೆ. ಯಾವಾಗಲೂ ಉಪದೇಶ ಪಡಿಬೇಕಾದರೆ ಏನು ಉಪದೇಶ ಮಾಡಿದರು ಅನ್ನೋದನ್ನು ಒಪ್ಪಿಸ್ಬೇಕು. ಅವರಿಗೆ ಹುರುಪು ಬರ್ತದೆ ಗುರುಗಳಿಗೆ, ಓ ನಾ ಹೇಳಿದ್ದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಉತ್ಸಾಹದಿಂದ ಇನ್ನಷ್ಟು ಹೇಳ್ತಾರೆ. ಮತ್ತು ಸ್ತೋತ್ರನೂ ಮಾಡಬೇಕು, ಪ್ರಸನ್ನರಾಗಿ ಹೇಳ್ತಾರೆ. ಅರ್ಜುನ ಸ್ತೋತ್ರ ಮಾಡ್ತಾ ಇದ್ದಾನೆ ಮೊದಲು. ಕೃಷ್ಣ ಬ್ರಹ್ಮಸೂತ್ರಗಳಲ್ಲಿ ಪರಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ವ್ಯಾಸರೇನು ಹೇಳಿದ್ದಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಆ ಪರಬ್ರಹ್ಮ ನೀನೇ ಆಗಿದ್ದಿ, ನಿನ್ನ ಬಗ್ಗೆನೇ ಜಿಜ್ಞಾಸ ಮಾಡಬೇಕು, ನೀನು ಉತ್ತಮ ತೇಜೋಮಯನಾಗಿದ್ದಿ, ನೀನು ಪವಿತ್ರನಾಗಿದ್ದಿ, ಪರಮ ಪವಿತ್ರ ನೀನು. ಯಾಕೆ ಅಂದರೆ ಪಾಪ ಪರಿಹಾರ ಮಾಡುವ ಶಕ್ತಿ ಇರೋದರಿಂದ ನೀನು ಪವಿತ್ರ. ನೀನು ಪುರುಷ, ಪೂರ್ಣವಾದ ಷಡ್ಗುಣ ಉಂಟು ನಿನ್ನಲ್ಲಿ. ಆ ಆರು ಗುಣಗಳು ಐಶ್ವರ್ಯ, ವೀರ್ಯ, ಜ್ಞಾನ, ವಿಜ್ಞಾನ ಇತ್ಯಾದಿ ಆರು ಗುಣಗಳು ಅದರಲ್ಲಿ ಎಲ್ಲ ಅಂತರ್ಭಾವ ಆಗ್ತದೆ. ಅದು ಪರಿಪೂರ್ಣವಾಗಿ ನಿನ್ನಲ್ಲಿದೆ. ಆದ್ದರಿಂದ ನೀನು ಪುರುಷ ಶಬ್ದ ವಾಚ್ಯ. ನಿರ್ವಿಕಾರನಾಗಿದ್ದೆ ನೀನು, ಅದಕ್ಕೆ ನಿನಗೆ ಶಾಶ್ವತ ಅಂತ ಹೆಸರು. ಲೋಕ ವಿಲಕ್ಷಣನಾದ್ದರಿಂದ ನಿನಗೆ ದಿವ್ಯ ಅಂತ ಕರೀತಾರೆ. ನೀನು ಎಲ್ಲ ದೇವತೆಗಳಿಗೂ ಆದಿಯಲ್ಲಿದ್ದವನು, ಆದಿ ಕಾಲದಲ್ಲಿದ್ದವನು, ಆದ್ದರಿಂದ ಆದಿದೇವ. ನಿನಗೆ ಹುಟ್ಟು ಅನ್ನೋದೇ ಇಲ್ಲ, ಆದ್ದರಿಂದ ಅಜ. ಜನನ ಇಲ್ಲ, ಆದ್ದರಿಂದ ಅಜನಾಗಿತ್ತಿ. ನಾನಾ ಪ್ರಪಂಚದ ಉತ್ಪತ್ತಿಗೆ ಕಾರಣನಾಗಿದ್ದೆ, ಆದ್ದರಿಂದ ವಿಭೂ. ವಿ ಅಂದರೆ ವಿವಿಧವಾದ, ಭೂ ಉತ್ಪತ್ತಿಗೆ ನೀನು ಕಾರಣನಾಗಿದ್ದಿ. ಸಮಸ್ತ ಋಷಿಗಳು, ದೇವಋಷಿಗಳಾದ ನಾರದರು, ಅಸಿತ ದೇವಲರು, ವ್ಯಾಸರು ಎಲ್ಲ ನಿನ್ನ ಮಹಿಮೆಯನ್ನು ಹೇಳಿದ್ದಾರೆ, ನೀನು ಹೇಳ್ತಾ ಇದ್ದಿ. ಅರ್ಜುನ ಹೇಳ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ವ್ಯಾಸರು ಹೇಳಿದ್ದಾರೆ, ನಾರದರು ಹೇಳಿದ್ದಾರೆ, ನೀನು ಹೇಳ್ಕೊಂಡಿದ್ದಿ. ಇದೆಲ್ಲ ಏನರ್ಥ ಅಂದರೆ, ಕೆಲವರು ಇಲ್ಲದೇ ಇದ್ದ ಮಹಿಮೆಯನ್ನು ಹೇಳೋದುಂಟು, ಹೊಗಳೋದುಂಟು ಸ್ವಾರ್ಥಕ್ಕೋಸ್ಕರ. ಸ್ವಾರ್ಥಕ್ಕೋಸ್ಕರ ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೊಗಳೋದುಂಟು. ಋಷಿಗಳು ನಿನ್ನನ್ನು ಹೊಗಳುತ್ತಾರೆ, ನಿನ್ನ ಮಹಿಮೆ ಹೇಳ್ತಾರೆ ಅಂದರೆ ಅದು ಸತ್ಯ ಅಂತ ಅರ್ಥ. ಯಾಕೆಂದರೆ ಅವರಿಗೇನು ಸ್ವಾರ್ಥ ಇಲ್ಲ, ನಿನ್ನನ್ನು ಹೊಗಳಿ ನಿನ್ನಿಂದ ಅವರೇನು ಪಡಿಬೇಕಾದ್ದಿಲ್ಲ, ಸ್ವಾರ್ಥವೇ ಇಲ್ಲ. ಆದರೂ ಹೇಳ್ತಾರೆ ಅಂದರೆ ಸತ್ಯವಾದ್ದನ್ನು ಹೇಳ್ತಾರೆ ಅಂತ ಅರ್ಥ. ಏನೋ ಆಸೆ ಇದ್ದವರು ಬಂದು ಹೇಳ್ತಾರೆ, ಅದು ಸತ್ಯ ಆಗಬೇಕಾಗಿಲ್ಲ, ತಮ್ಮ ಆಸೆ ಪೂರೈಸಿಕೊಳ್ಳಿಕ್ಕೋಸ್ಕರ ಏನೇನೋ ಹೇಳ್ತಾರೆ. ನಾರದರು ಅವರು ಪರಮಹಂಸರು, ಅವ್ರಿಗೇನು ಆಸೆ ಇಲ್ಲ. ಅವರು ನಿನ್ನ ಮಹಿಮೆಯನ್ನು ಕೊಂಡಾಡ್ತಾರೆ ಅಂದಮೇಲೆ ನಿನ್ನ ಮಹಿಮೆ ಸತ್ಯ ಅಂತ ಅರ್ಥ. ಬರೀ ಅವರು ಮಹಿಮೆ ಕೊಂಡಾಡಿದ್ದು ಮಾತ್ರ ಅಲ್ಲ, ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅಂದಮೇಲೆ ಸತ್ಯ ಅಂತಲೇ ಆಗಬೇಕು. ಯಾಕೆ ಬರೆಯುವಾಗ ಸತ್ಯವನ್ನೇ ಬರೀಬೇಕಾಗ್ತದೆ, ಆಚಂದ್ರ ಅರ್ಕ ಉಳಿತದೆ. ಅದು ಹೇಳುವಾಗ ಏನು ಬೇಕಾದ್ರೆ ಹೇಳ್ತಾರೆ, ಅದಕ್ಕೆ ಹೇಳೋದುಂಟು. ಸಹಸ್ರಂ ವದ ಏಕಂ ಮಾಲಿಕ ಅಂತ, ಸಾವಿರ ಮಾತಾಡು ಗಾಳಿ ಹಾರಿ ಹೋಗ್ತದೆ, ಬರೆದಿಡಬೇಕಾದ್ರೆ ಎಚ್ಚರಿಕೆಯಿಂದ ಬರೀ. ಅವರೆಲ್ಲರೂ ಕೂಡ ಬರೆದಿಟ್ಟಿದ್ದಾರೆ ನಿನ್ನ ಮಹಿಮೆಯನ್ನು, ನಿಸ್ವಾರ್ಥಿಗಳು ಅಂದಮೇಲೆ ಸತ್ಯ ಅಂತ ಅರ್ಥ ತಾನೆ, ಸುಳ್ಳು ಮಹಿಮೆ ಅಲ್ಲ. ಮತ್ತು ವ್ಯಾಸರು ಹೇಳಿದ್ದಾರೆ ಅಂದರೆ ಅದು ಸತ್ಯನೇ. ಯಾಕೆ ವ್ಯಾಸರು, ಅರ್ಜುನ್ ಹೇಳ್ತಾನೆ, ವೇದವ್ಯಾಸ ದೇವರು ನಮ್ಮ ತಂದೆ ಪಾಂಡುರಾಜನಿಗೆ ತಂದೆ. ಅವರು ಅರ್ಜುನನ ತಂದೆ ಪಾಂಡು, ಪಾಂಡುರಾಜನ ತಂದೆ ವ್ಯಾಸರು. ವ್ಯಾಸರು ನನಗೆ ಹೇಳಿದ್ದಾರೆ ಅಂತ ಅರ್ಜುನ ಹೇಳಿದರೆ ಅಜ್ಜ ಹೇಳಿದ ಹಾಗೆ ಆಯಿತು, ಅಜ್ಜ ಮೊಮ್ಮಗನಿಗೆ ಹೇಳಿದಂತಾಯಿತು. ಅಜ್ಜ ಮೊಮ್ಮಗನಿಗೆ ಎಲ್ಲಿಯಾದರೂ ಸುಳ್ಳು ಹೇಳ್ತಾನ?
ಮೊಮ್ಮಗನ್ ಕೂಡಿಸ್ಕೊಂಡು ತಪ್ಪು ತಪ್ಪು ಹೇಳಿ ಸುಳ್ಳು ಹೇಳೋದು ಅಂತುಂಟೆ ಇಲ್ಲಾದ್ರೂ ಲೋಕದಲ್ಲಿ, ಮತ್ತು ನೀನು ಒಪ್ಪಿಕೊಂಡು ಹೇಳ್ತಾ ಇದ್ದಿ. ಆದ್ರಿಂದ ಇವೆಲ್ಲವೂ ಕೂಡ ಸತ್ಯನೇ, ಸಂಶಯ ಪಡುವ ಅಗತ್ಯವೇ ಇಲ್ಲ. ನಿನ್ನ ಮಹಿಮೆ ವಿಷಯದಲ್ಲಿ ನೀನು ಪುರುಷೋತ್ತಮ, ಜಗತ್ ಸೃಷ್ಟಿಕರ್ತ, ಒಡೆಯ, ದೇವತೆಗಳಿಗೂ ದೇವತೆ, ಜಗತ್ಪತಿಯಾಗಿದ್ದಿ ಅಂತ ಎಷ್ಟೆಲ್ಲ ಹೊಗಳಿ ಆಮೇಲೆ ಹೇಳ್ತಾನೆ, ಕೇಳ್ತಾನೆ ಅರ್ಜುನ, ನಿನ್ನ ವಿಭೂತಿ ರೂಪಗಳನ್ನು ನಾನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ಯಾವ್ಯಾವ ವಿಭೂತಿ ರೂಪದಿಂದ ನೀನು ಲೋಕದಲ್ಲಿ ವ್ಯಾಪಿಸಿದ್ದೀಯಾ? ಒಂದು ರೂಪದಿಂದ ಸರ್ವತ್ರ ಇರ್ತಾನೆ, ಆದರೂ ವಿಶೇಷ ವಿಭೂತಿ ಅಂದರೆ ವಿಶೇಷವಾದ ಸನ್ನಿಧಾನ ಯಾವ್ಯಾವ ಗುಂಪಿನಲ್ಲಿ ಯಾವ ಪದಾರ್ಥದಲ್ಲಿ ಇದೆ? ಬೇಕಾದಷ್ಟು ಗುಂಪುಗಳಿದೆ, ಮರಗಳ ಗುಂಪು, ಮರಗಳು ಅಂತೊಂದು ಜಾತಿ, ಪರ್ವತಗಳು, ಕಲ್ಲುಗಳು, ನೀರುಗಳು, ನದಿಗಳು, ಸಮುದ್ರಗಳು, ಮಾನವರು, ದೈತ್ಯರು, ದಾನವರು, ದೇವತೆಗಳು, ಅವರಲ್ಲಿ ಅವರ ಪೈಕಿ ಯಾರಲ್ಲಿ ನಿನ್ನ ವಿಭೂತಿ, ಯಾವ ವಸ್ತುವಿನಲ್ಲಿ ನಿನ್ನ ವಿಶೇಷ ಸನ್ನಿಧಾನ, ಅದನ್ನು ತಿಳ್ಕೊಳ್ಬೇಕು ಅಂತ ಆಸೆ. ನಿನ್ನ ಉಪದೇಶ ಇಲ್ಲದಿದ್ದರೆ ನಮಗದು ಗೊತ್ತೇ ಆಗೋದಿಲ್ಲ, ಯಾವ ವಸ್ತುವಿನಲ್ಲಿ ನಿನ್ನ ವಿಭೂತಿ ರೂಪ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅದನ್ನು ವಿಸ್ತಾರವಾಗಿ ಹೇಳು. ನಿನ್ನ ಉಪದೇಶ ಅಮೃತದಂಥದ್ದು, ಅಮೃತವಾಣಿ, ಪದೇ ಪದೇ ಕೇಳಬೇಕು ಅಂತ ಅನ್ನಿಸ್ತದೆ, ಹೇಳು. ಹಾಗೆ ಹೇಳ್ತಾನೆ ಕೃಷ್ಣ. ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ವಿಭೂತಿ ರೂಪಗಳನ್ನು, ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ. ವಿಭೂತಿ ಅಂದರೆ ಏನು? ಒಂದು ಗುಂಪಿನಲ್ಲಿ ಒಂದು ವಸ್ತು ಎದ್ದು ಕಾಣ್ತದೆ, ಅದಕ್ಕೊಂದು ಮಹತ್ವ ಇರ್ತದೆ. ಅಲ್ಲಿ ಪರಮಾತ್ಮನ ವಿಶೇಷ ಭೂತಿ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಬೇಕು. ಆ ಉತ್ಕರ್ಷ ಬರಲಿಕ್ಕೆ ಕಾರಣವಾದ ಒಂದು ಸನ್ನಿಧಾನ, ಅದಕ್ಕೆ ವಿಭೂತಿ ಅಂತ ಕರೀತಾರೆ. ಕೆಲವು ವಸ್ತುಗಳಿಗೆ ರಕ್ಷಕನಾಗಿದ್ದಾನೆ, ಕೆಲವು ವಸ್ತುಗಳಿಗೆ ನಾಶಕನಾಗಿದ್ದಾನೆ, ಅದೆಲ್ಲ ಹೇಳ್ತೇನೆ ಕೇಳು. ಆದಿತ್ಯರು ಅಂತ ಒಂದು ಗುಂಪಿದೆ ದೇವತೆಗಳಲ್ಲಿ, ದ್ವಾದಶ ಆದಿತ್ಯರು ಅಂತ, 12 ಮಂದಿ ಆದಿತ್ಯರಿದ್ದಾರೆ, ಆದಿತ್ಯ ಮಕ್ಕಳು. ಅವರ ಪೈಕಿ ವಿಷ್ಣು, ದ್ವಾದಶ ಆದಿತ್ಯರ ಪೈಕಿ ವಿಷ್ಣು ಅಂತ ಒಬ್ಬ ಇದ್ದಾನೆ. ಅವನಲ್ಲಿ ನನ್ನ ವಿಭೂತಿ ಅಲ್ಲ, ನಾನೇ ಆ ವಿಷ್ಣು. ಆದ್ದರಿಂದ ದ್ವಾದಶ ಆದಿತ್ಯರಲ್ಲಿ ವಿಷ್ಣುವಿಗೆ ಪ್ರಾಧಾನ್ಯ. ಜ್ಯೋತಿ ರೂಪ ವಸ್ತುಗಳಲ್ಲಿ, ಬೆಳಕು ಕೊಡುವ ವಸ್ತುಗಳಲ್ಲಿ ಬೆಂಕಿ, ಚಂದ್ರ, ಸೂರ್ಯ, ನಕ್ಷತ್ರ ಬೇಕಾದಷ್ಟಿದೆ, ಮಣಿಗಳು, ವಜ್ರ ಇವೆಲ್ಲ ಬೆಳಕು ಕೊಡುವಂಥದ್ದು. ಅಂಥ ಜ್ಯೋತಿ ರೂಪ ವಸ್ತುಗಳಲ್ಲಿ ಸೂರ್ಯನಲ್ಲಿ ನನ್ನ ವಿಭೂತಿ ಇದೆ. ಸೂರ್ಯನೇ ನಾನು ಅಂತ ಇಲ್ಲಿ ತಿಳ್ಕೊಳ್ಬಾರ್ದು, ಸೂರ್ಯನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ. ಆದ್ದರಿಂದ ಜ್ಯೋತಿಷ್ ಪದಾರ್ಥಗಳಲ್ಲಿ, ಜ್ಯೋತಿಷ್ಗಳಲ್ಲಿ ಸೂರ್ಯ ಬಹಳ ಮಹತ್ವದವನು. ಅಷ್ಟು ಬೆಳಕು ಅಗ್ನಿಯಿಂದ ಬರೋದಿಲ್ಲ, ಚಂದ್ರನಿಂದ ಬರೋದಿಲ್ಲ, ಸೂರ್ಯನಿಂದಲೇ ಬರ್ತದೆ. ಪರಮಾತ್ಮನ ವಿಶೇಷ ಸನ್ನಿಧಾನ. ಆ ಸೂರ್ಯದಲ್ಲೇ, ಸೂರ್ಯ ಮಂಡಲದಲ್ಲೇ ಮಧ್ಯದಲ್ಲಿ ಪರಮಾತ್ಮ ನಾರಾಯಣ ಇರೋದು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದಿಕ್ಕಿನಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಸೂರ್ಯಮಂಡಲದ ಸುತ್ತಲೂ ಪೂರ್ವದಲ್ಲಿ ವಾಸುದೇವ, ದಕ್ಷಿಣದಲ್ಲಿ ಸಂಕರ್ಷಣ, ಪಶ್ಚಿಮದಲ್ಲಿ ಪ್ರದ್ಯುಮ್ನ, ಉತ್ತರದಲ್ಲಿ ಅನಿರುದ್ಧ, ಮಧ್ಯದಲ್ಲಿ ನಾರಾಯಣ. ಅದನ್ನೇ ಗಾಯತ್ರಿ ಜಪ ಮಾಡುವಾಗ ಹೇಳೋದು, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. 4 ವೇದಗಳಿದೆ ಸೂರ್ಯಮಂಡಲದ ಸುತ್ತ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಧ್ಯದಲ್ಲಿ ಇತಿಹಾಸ ಪುರಾಣಾದಿಗಳಿದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಸೂರ್ಯನಲ್ಲಿ ಪರಮಾತ್ಮನ ವಿಭೂತಿ ಇದೆ. ಆದ್ದರಿಂದಲೇ ಸೂರ್ಯನ ಕಿರಣ ಬಿದ್ದರೆ ನೀರು ಸ್ವಚ್ಛ, ಭೂಮಿಯಲ್ಲಿ ಕೆಸರೆಲ್ಲ ಒಣಗಿ ಸ್ವಚ್ಛ ಆಗ್ತದೆ. ಇಡೀ ದೇಶವನ್ನು ಸ್ವಚ್ಛವಾಗಿ ಇಡುವವನು ಸೂರ್ಯ.
ಆರೋಗ್ಯ ಕೊಡೋದು ಸೂರ್ಯ, ಆರೋಗ್ಯಂ ಭಾಸ್ಕರಾದಿ ಚೇತ್. 10 ಡಾಕ್ಟರ್ಗಳು ಮಾಡುವ ಕೆಲಸ ಒಂದು ಅಗ್ನಿ ಮಾಡ್ತದಂತೆ, 10 ಅಗ್ನಿ ಮಾಡುವ ಕೆಲಸ ಒಬ್ಬ ಸೂರ್ಯ ಮಾಡ್ತಾನಂತೆ. ಸೂರ್ಯನ ಕಿರಣದಲ್ಲಿ ಅಂಥ ಔಷಧದ ಶಕ್ತಿ ಇದೆ ಅವನ ಕಿರಣದಲ್ಲಿ. ಇದೆಲ್ಲ ಪರಮಾತ್ಮನ ವಿಭೂತಿ ರೂಪದಿಂದ. ನಲವತ್ತೊಂಬತ್ತು ಮಂದಿ ಮರುದೇವತೆಗಳ ಪೈಕಿ ಮರೀಚಿ ಅಂತ ಒಬ್ಬ, ಅವನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಮರೀಚಿರ್ ಮರುತಾಮಸ್ಮಿ, 49 ಒಂದು ಗುಂಪದು ದೇವತೆಗಳಲ್ಲಿ, ಅಲ್ಲಿ ಮರೀಚಿಯಲ್ಲಿ ಪರಮಾತ್ಮನ ವಿಭೂತಿ. ನಕ್ಷತ್ರಗಳು ಆಕಾಶದಲ್ಲಿ ನೋಡಿದಾಗ ಕೋಟಿಗಟ್ಟಲೆ ನಕ್ಷತ್ರ, ಆ ನಕ್ಷತ್ರಗಳ ಮಧ್ಯದಲ್ಲಿ ಎದ್ದು ಕಾಣುವವನು ಚಂದ್ರ. ಚಂದ್ರ ನಕ್ಷತ್ರ ಅಲ್ಲ, ನಕ್ಷತ್ರಗಳ ಮಧ್ಯದಲ್ಲಿ ವಿಜಾತೀಯನಾಗಿರ್ತಾನೆ. ನಕ್ಷತ್ರದ ಜಾತಿ ಅಲ್ಲ ಚಂದ್ರ, ವಿಜಾತೀಯ. ಆದರೆ ನಕ್ಷತ್ರಗಳ ಮಧ್ಯದಲ್ಲಿ ಎದ್ದು ಕಾಣಿಸ್ತಾನೆ. ಪರಮಾತ್ಮನ ವಿಭೂತಿ ಇದೆ ಚಂದ್ರನಲ್ಲಿ. ಚಂದ್ರನ ಕಿರಣವೂ ಬೇಕು ಸಸ್ಯಗಳಿಗೆ. ರಾತ್ರಿ ಹೊತ್ತು ಚಂದ್ರನ ಕಿರಣ ಸಸ್ಯದ ಮೇಲೆ ಬಿದ್ದರೆ ಅದರಿಂದ ಸಸ್ಯ ಅಭಿವೃದ್ಧಿ ಆಗ್ತದೆ. ತಂಪು ಕೊಡುವನು ಚಂದ್ರ, ಮನೋನಿಯಾಮಕ ಚಂದ್ರ. ಮನಸ್ಸಿನಲ್ಲಿದ್ದು ಮನಸ್ಸಿಗೆ ಶಾಂತಿ, ಅಂತಸ್ತಾಪ, ಒಳಗಿನ ತಾಪ ಪರಿಹಾರ ಮಾಡೋದು ಚಂದ್ರ. ಪರಮಾತ್ಮನ ವಿಭೂತಿ ಇದೆ ಅವನಲ್ಲಿ. ಆದ್ದರಿಂದ ಅನೇಕ ಭಗವದ್ ರೂಪಗಳು ಚಂದ್ರಮಂಡಲದಲ್ಲೇ ನೆಲೆಸಿರೋದು. ದತ್ತಾತ್ರೇಯ, ಧನ್ವಂತರಿ, ಹಯಗ್ರೀವ ಎಲ್ಲ ಚಂದ್ರಮಂಡಲದಲ್ಲೇ. ಸೀತಾಂಶುಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತಾರೆ. ಎಲ್ಲ ಚಂದ್ರಮಂಡಲದಲ್ಲಿ ಅನೇಕ ಭಗವದ್ ರೂಪಗಳ ಸನ್ನಿಧಾನ. ಭಗವದ್ ರೂಪಗಳಲ್ಲಿ ನೆಲೆಸಿದ್ದಾವೆ, ವಿಭೂತಿ ಇದೆ. ವೇದಗಳ ಪೈಕಿ 4 ವೇದಗಳ ಗುಂಪಿದೆ. ವೇದಗಳ ಪೈಕಿ ಸಾಮವೇದದಲ್ಲಿ ಪರಮಾತ್ಮನ ವಿಭೂತಿ. ಯಾಕೆ? ಗಾನ ರೂಪ, ಹಾಡು, ಗಾನಪ್ರಿಯ ಪರಮಾತ್ಮ. ಎಲ್ಲರೂ ಗಾನಕ್ಕೆ ಮಾರು ಹೋಗ್ತಾರೆ. ಸಾಮವೇದ ಗಾನ ರೂಪ, ಆದ್ದರಿಂದ ಭಗವಂತನ ಸನ್ನಿಧಾನ ವಿಭೂತಿ ರೂಪ ಇದೆ. ದೇವತೆಗಳಲ್ಲಿ ದೇವರಾಜ ಅಂತ ಪ್ರಸಿದ್ಧನಾದವನು ಇಂದ್ರ. ಅವನು ರಾಜನಾದ, ದೇವತೆಗಳಿಗೆ ರಾಜನಾದ. ಯಾಕೆ? ಪರಮಾತ್ಮನ ವಿಭೂತಿ ಇದೆ. ಅವನು ಮನಸ್ಸಿಗೆ ಅಭಿಮಾನಿ, ಮನೋನಿಯಾಮಕ, ದಿಕ್ಪಾಲಕ. ಇಂದ್ರ ದಿಕ್ಪಾಲಕ. ಋಗ್ವೇದದಲ್ಲಿ ವಿಶೇಷವಾಗಿ ಇಂದ್ರ ಕೊಂಡಾಡಲ್ಪಟ್ಟಿದ್ದಾನೆ. ಹೆಚ್ಚಿನ ಮಂತ್ರ ಋಗ್ವೇದದಲ್ಲಿ ಇಂದ್ರನನ್ನೇ ಹೇಳೋದು, ಅಂದರೆ ಇಂದ್ರಾಂತರ್ಯಾಮಿ ಪರಮಾತ್ಮನನ್ನ. ಇಂದ್ರಿಯಗಳದ್ದೊಂದು ಗುಂಪು. ನಮ್ಮ ದೇಹದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕರಿಯ ಕಾಲು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವುಗಳ ಪದ್ಧತಿಯಲ್ಲಿ ಮಧ್ಯದಲ್ಲಿ ಮನಸ್ಸು, ಅದರಲ್ಲಿ ಪರಮಾತ್ಮನ ವಿಭೂತಿ. ಯಾಕೆಂದರೆ ಮನಸ್ಸೇ ಮುಖ್ಯ. ಇಂದ್ರಿಯ ಜಯಕ್ಕೆ ಮನಸ್ಸು ಜಯ ಮುಖ್ಯ. ಮೊದಲು ಮನಸ್ಸನ್ನೇ ಗೆಲ್ಲಬೇಕು, ಆಮೇಲೆ ಇಂದ್ರಿಯ ಗೆಲ್ಲೋದು ಸುಲಭ. ಮನಸ್ಸು ಗೆಲ್ಲದೆ ಇದ್ರೆ ಇಂದ್ರಿಯ ಗೆಲ್ಲಕ್ಕಾಗಲ್ಲ. ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹೋ ಅಂತಾರೆ. ಮನಸ್ಸೇ ಮುಖ್ಯ ಕಾರಣ. ಪ್ರಾಣಿಗಳಲ್ಲಿ ಯಾರಿಗೆ ಒಳ್ಳೆ ನೆನಪಿನ ಶಕ್ತಿ ಇರ್ತದೋ ಅವರಿಗೆ ಪ್ರಾಧಾನ್ಯ. ಯಾಕೆಂದ್ರೆ ಆ ಸ್ಮರಣ ಶಕ್ತಿ ಉಳ್ಳವರಲ್ಲಿ ನನ್ನ ವಿಭೂತಿ ರೂಪ ಇರ್ತದೆ. ಆದ್ದರಿಂದ ಸ್ಮರಣ ಶಕ್ತಿ ಉತ್ಕರ್ಷಕ್ಕೆ ಕಾರಣ, ನನ್ನ ವಿಭೂತಿ ರೂಪ ಇರೋದ್ರಿಂದ. ಏಕಾದಶ ರುದ್ರರಿದ್ದಾರೆ. 11 ಮಂದಿ ರುದ್ರರ ಪೈಕಿ ಶಂಕರ, ಪಾರ್ವತಿಪತಿ ಶಂಕರ ಒಬ್ಬ, ಅವನಲ್ಲಿ ನನ್ನ ವಿಭೂತಿ ಇದೆ. ಅದರಿಂದ ಅವನು ದಿಕ್ಪಾಲಕನಾಗಿದ್ದಾನೆ ಶಂಕರ. ಅನೇಕ ಅಸುರರನ್ನು ಸಂಹಾರ ಮಾಡಿದ್ದಾನೆ, ಮನೋನಿಯಾಮಕನಾಗಿದ್ದಾನೆ. ಮನಸ್ಸಿಗೆ ಶಾಂತಿ ಕೊಡುವವನು ಶಂಕರನೇ. ವೈಷ್ಣವರಲ್ಲಿ ಅಗ್ರಗಣ್ಯ ಅಂತ ಪ್ರಸಿದ್ಧನಾದವನು.
ಈಶ್ವರ ಜ್ಞಾನವನ್ನು ವಿಚ್ಛೇತ ಹರಿಸರ್ವೋತ್ತಮತ್ವ ಜ್ಞಾನ ಕೊಡೋದು ರುದ್ರದೇವರು. ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಸೂರ್ಯ ಚಂದ್ರ ಸಾಧಕರಾದ ಜೀವರು ಇಷ್ಟರಲ್ಲಿ ಸೂರ್ಯ ರುದ್ರದೇವರು ಇರ್ತಾರೆ. ಪಂಚಭೂತಗಳಲ್ಲಿ ಸೂರ್ಯಚಂದ್ರರಲ್ಲಿ ಸಾಧಕರಲ್ಲಿ ರುದ್ರದೇವರು ಇರ್ತಾರೆ. ಪಂಚಮುಖಿ ರುದ್ರದೇವರು ಐದು ವಿಧವಾದ ಮನಸ್ಸಿನ ಕತ್ತಲೆಯನ್ನು ನಾಶ ಮಾಡತಕ್ಕಂಥವರು. ಇದೆಲ್ಲ ಪರಮಾತ್ಮನ ವಿಭೂತಿ ರೂಪದಿಂದ. ಯಕ್ಷರು ರಾಕ್ಷಸರು ಅಂತೂ ಒಂದು ಗುಂಪು. ಅವರಲ್ಲಿ ಕುಬೇರ ಶ್ರೇಷ್ಠ ಧನಾಧ್ಯಕ್ಷ ಆದ್ದರಿಂದ, ಮತ್ತು ದಿಕ್ಪಾಲಕನೂ ಹೌದು ಕುಬೇರ. ಎಂಟು ಮಂದಿ ವಸುಗಳದ್ದು ಒಂದು ಗುಂಪು ಅಷ್ಟವಸುಗಳು ಅಂತ. ಅಷ್ಟವಸುಗಳ ಮಧ್ಯದಲ್ಲಿ ಅಗ್ನಿ ಶ್ರೇಷ್ಠ, ಯಾಕೆಂದ್ರೆ ಅಗ್ನಿ ಇಲ್ಲದೆ ಅಡಿಗೆ ಆಗೋದಿಲ್ಲ. ಸೂರ್ಯ ಇರೋ ತನಕ ಸೂರ್ಯನ ಬೆಳಕು, ಸೂರ್ಯ ಅಸ್ತಂಗತನಾದಾಗ ಅಗ್ನಿ ಬೆಳಕು, ದೀಪ ಹಚ್ಚುತ್ತೇವೆ ಅಗ್ನಿದ್ದೇ ಬೆಳಕು. ದೇವತೆಗಳಿಗೆ ಬಾಯಿ, ಅಗ್ನಿ ದೇವತೆಗಳಿಗೆ ಬಾಯಿ ಅಂತ ಲೆಕ್ಕ. ಪಿತೃದೇವತೆಗಳಿಗೆಲ್ಲ ಬ್ರಾಹ್ಮಣರ ಕೈ, ಬ್ರಾಹ್ಮಣರ ಕೈಯಲ್ಲಿ ಏನು ಕೊಟ್ಟರೆ ಪಿತೃದೇವತೆಗಳಿಗೆ ತೃಪ್ತಿ, ಅಗ್ನಿಯಲ್ಲಿ ಹಾಕಿದರೆ ದೇವತೆಗಳಿಗೆ ತೃಪ್ತಿ. ಅದರಿಂದ ಸ್ವಾಹಾಕಾರ ಅಗ್ನಿಯಲ್ಲಿ, ಶ್ರಾದ್ದ ಸ್ವಧಾಕಾರ ಬ್ರಾಹ್ಮಣರ ಕೈಯಲ್ಲಿ. ಹೀಗೆ ಅಗ್ನಿಯ ಕೆಲಸ ಬಹಳ ಇದೆ. ದಿಕ್ಪಾಲಕನೂ ಹೌದು, ಆಗ್ನೇಯ ದಿಕ್ಕಿಗೆ ಅಧಿಪತಿನೂ ಆಗಿದ್ದಾನೆ ಅಗ್ನಿ. ಶಿಖರ ಇರತಕ್ಕಂಥ ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠ. ಮೇರು ಪರ್ವತದಲ್ಲಿ ಎಷ್ಟು ಗುಹೆಗಳಿದೆ, ಭಾರತಸ್ಯ ಸಮುದ್ರಸ್ಯ ಮೇರೋರ್ ನಾರಾಯಣಸ್ಯ ಚ ಅಪ್ರಮೇಯಾನಿ ಚತ್ವಾರಿ ಪುಣ್ಯಂ ತೋಯಂ ಗುಹಾ ಗುಣಾಹ ಅಂತಾರೆ. ಮಹಾ ಅದು ಭಾರತ, ಸಮುದ್ರ, ಮೇರು ಮತ್ತು ನಾರಾಯಣ, ಈ ನಾಲ್ಕರಲ್ಲಿ ನಾಲ್ಕು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲಂತ. ಭಾರತದಿಂದ ಎಷ್ಟು ಪುಣ್ಯ ಅನ್ನೋದು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಮಹಾಭಾರತದಿಂದ ಬರುವ ಪುಣ್ಯ ಅಥವಾ ಭಾರತ ದೇಶದಲ್ಲಿ ಬರುವ ಪುಣ್ಯ, ಅದಕ್ಕೆ ಲೆಕ್ಕ ಇಲ್ಲ. ಸಮುದ್ರದಲ್ಲಿರುವ ನೀರಿಗೆ ಲೆಕ್ಕ ಇಲ್ಲ, ಮೇರು ಪರ್ವತದಲ್ಲಿರುವ ಗುಹೆಗಳಿಗೆ ಲೆಕ್ಕ ಇಲ್ಲ, ನಾರಾಯಣನಲ್ಲಿರುವ ಗುಣಗಳಿಗೆ ಲೆಕ್ಕ ಇಲ್ಲ. ಅಷ್ಟು ಗುಹೆ ಉಳ್ಳಂಥ ಮೇರು ಪರ್ವತ ಶ್ರೇಷ್ಠ, ಅಲ್ಲಿ ಪರಮಾತ್ಮನ ವಿಭೂತಿ. ಪುರೋಹಿತರು ಅಂತ ಒಂದು ಗುಂಪು. ಪುರೋಹಿತರ ಪೈಕಿ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಪುರೋಹಿತರು, ಆದ್ದರಿಂದ ಅವರು ಶ್ರೇಷ್ಠರು. ಸುಬ್ರಹ್ಮಣ್ಯ ಸೇನಾಧಿಪತಿಗಳು ಅಂತ ಇರ್ತಾರೆ. ಸೇನಾಧಿಪತಿಗಳ ಗುಂಪಿನಲ್ಲಿ ಸುಬ್ರಹ್ಮಣ್ಯ ಅವನು ಶ್ರೇಷ್ಠ, ಯಾಕೆಂದ್ರೆ ಪರಮಾತ್ಮನ ವಿಭೂತಿ ಇದೆ. ಆದ್ರಿಂದ ದೇವತೆಗಳ ಸೇನಾಧಿಪತಿಯಾಗಿದ್ದಾನು ಸುಬ್ರಹ್ಮಣ್ಯ. ತಾರಕಾಸುರನನ್ನು ಸಂಹಾರ ಮಾಡಬೇಕಾಯಿತು, ಆವಾಗ ಸುಬ್ರಹ್ಮಣ್ಯ ಹುಟ್ಟಿದ, ಸೇನಾಧಿಪತಿಯಾದ. ತಾರಕಾಸುರನನ್ನು ಕೊಂದು ದೇವತೆಗಳಿಗೆ ಕ್ಷೇಮ ಉಂಟು ಮಾಡಿದವು. ಅವನ ಪೂಜೆಯಿಂದ ಸಂತಾನ ಪ್ರಾಪ್ತಿ, ಬ್ರಹ್ಮಚಾರಿ. ಜಲಾಶಯಗಳಲ್ಲಿ ಸಮುದ್ರ ಶ್ರೇಷ್ಠ. ಮೂರು ಲೋಕದಲ್ಲಿರುವ ತ್ರೈಲೋಕ್ಯ ಯಾನಿ ತೀರ್ಥಾನಿ, ಆ ಮೂರು ಲೋಕದಲ್ಲಿರುವ ಸಮಸ್ತ ತೀರ್ಥಗಳು ಸಮುದ್ರದಲ್ಲಿರ್ತದೆ ಅಂತ ಉಂಟು. ಪರ್ವಕಾಲದಲ್ಲಿ ಮಾತ್ರ ಸಮುದ್ರ ಸ್ಪರ್ಶ ಮಾಡಬೇಕು, ಯಾವಾಗಲೂ ಮಾಡೋ ಹಾಗಿಲ್ಲ. ದ್ವಾರಕೆ ಸಮುದ್ರ ಮಾತ್ರ ಯಾವಾಗಲೂ ಮಾಡಬಹುದು, ಅದು ಬಿಟ್ಟರೆ ಬೇರೆ ಸಮುದ್ರಗಳು ಪರ್ವಕಾಲದಲ್ಲಿ ಮಾತ್ರ. ಭಾನುವಾರ,
ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಮಣ ಇಂಥ ಕಾಲದಲ್ಲಿ ಮಾತ್ರ. ಸಮುದ್ರ ಬಹಳ ಶ್ರೇಷ್ಠ. ಮಹರ್ಷಿಗಳ ಪೈಕಿ ಭೃಗು ಋಷಿಗಳಲ್ಲಿ ಪರಮಾತ್ಮನ ವಿಭೂತಿ. ಯಾಕೆಂದರೆ ಭೃಗು ಋಷಿಗಳೇ ಹರಿಸರ್ವೋತ್ತಮತ್ವವನ್ನು ಜಗತ್ತಿಗೆ ತೋರಿಸಿದವು. ತ್ರಿದೇವತಾ ಪರೀಕ್ಷೆ ಅಂತ ಮಾಡಿ ಮೂರು ಲೋಕಕ್ಕೆ ಹೋಗಿ ದೇವತೆಗಳ ಪರೀಕ್ಷೆ ಮಾಡಿ ವಿಷ್ಣು ಸರ್ವೋತ್ತಮ ಅಂತ ಜಗತ್ತಿಗೆ ಸಾರಿದವರು ಭೃಗು ಋಷಿಗಳು. ಅವರಲ್ಲಿ ಪರಮಾತ್ಮನ ವಿಭೂತಿ ಇದೆ. ಅಕ್ಷರಗಳ ಪೈಕಿ ಓಂಕಾರ ಓಂಕಾರ ಅನ್ನೋದು ಸಮಸ್ತ ವೇದಾರ್ಥವನ್ನು ಒಳಗೊಂಡದ್ದು. ಓಂಕಾರ ಇಲ್ಲದೆ ಇದ್ದರೆ ವೇದ ಹೇಳಿ ಉಪಯೋಗ ಇಲ್ಲ. ವೇದ ಫಲ ಕೊಡಬೇಕಾದ್ರೆ ಓಂಕಾರ ಹೇಳೇ ಹೇಳಬೇಕು. ಭಗವಂತನ ದಿವ್ಯ ನಾಮ ಓಂ ತತ್ ಸತ್, ಮೂರು ಪರಮಾತ್ಮನ ನಾಮ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತ. ಆದ್ದರಿಂದ ಓಂಕಾರವು ಭಗವಂತನ ನಾಮ ಆಗಿದೆ, ವೇದದ ಆದಿಯಲ್ಲಿ ಪಠನೀಯಾಗಿದೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಅಷ್ಟ ಅಕ್ಷರಗಳಿಂದ ಕೂಡಿಕೊಂಡದ್ದು. ಎಲ್ಲ ಮಂತ್ರಗಳಿಗೆ ವೇದಗಳಿಗೆ ಮೂಲ ಪರಮಾತ್ಮನ ವಿಭೂತಿ ರೂಪ ಇದೆ. ಯಜ್ಞಗಳು ಬೇಕಾದಷ್ಟಿದೆ, ಜ್ಯೋತಿಷ್ಠೋಮ ಸೋಮಯಾಗ ಇತ್ಯಾದಿಗಳೆಲ್ಲ ಇದೆ, ಅಶ್ವಮೇಧ ರಾಜಸೂಯ. ಯಜ್ಞಗಳ ಪೈಕಿ ಬಹಳ ಶ್ರೇಷ್ಠವಾದ ಯಜ್ಞ ಅಂದರೆ ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಾಕೆ ಜಪಯಜ್ಞ ಮಾಡುವಾಗ ಹೊಗೆ ಬರಲ್ಲ, ತಾಪ ಆಗೋದಿಲ್ಲ, ಹೆಚ್ಚು ಖರ್ಚೂ ಇಲ್ಲ, ಯಾರಿಗೆ ತೊಂದರೆಯೂ ಇಲ್ಲ. ಏಕಾಂತದಲ್ಲಿ ಎಲ್ಲಿಯಾದರೂ ಕೂತುಕೊಂಡು ಜಪ ಮಾಡಿಬಿಟ್ರೆ ಆ ಜಪಯಜ್ಞವೇ ಶ್ರೇಷ್ಠ. ಆಯಾಸ ಇಲ್ಲ. ಸ್ಥಿರವಾದ ವಸ್ತುಗಳ ಪೈಕಿ ಹಿಮಾಲಯ ಶ್ರೇಷ್ಠ. ಮರಗಳ ಪೈಕಿ ಅಶ್ವತ್ಥ, ಯಾಕೆಂದರೆ ಸಂತಾನಪ್ರದ, ಬಹಳ ಮಹತ್ವ ಇದೆ ಅಶ್ವತ್ಥ ವೃಕ್ಷಕ್ಕೆ, ಸಂತಾನವನ್ನು ಕೊಡತಕ್ಕಂಥ ಮರ. ಆದರೆ ಭಾನುವಾರ ಮಾತ್ರ ಮಾಡಬಾರದು. ಮಂಗಳವಾರ ಶುಕ್ರವಾರವೂ ಕೂಡ ಸರಿಯಲ್ಲ. ಕಲಿಯ ಪತ್ನಿ ಅಲಕ್ಷ್ಮಿ ಅಂತಿದ್ದಾಳೆ, ಅವಳು ಅಶ್ವತ್ಥದ ಬುಡದಲ್ಲಿ ಇರ್ತಾಳೆ. ಆವಾಗ ಬೇರೆ ದಿವಸದಲ್ಲಿ ಭಾನು ಮಂಗಳ ಶುಕ್ರ ಬಿಟ್ಟು ಬೇರೆ ದಿವಸದಲ್ಲಿ ಅಶ್ವತ್ಥ ಪೂಜೆ ಮಾಡಬೇಕು, ಸಂತಾನವನ್ನು ಕೊಡ್ತದೆ. ಶನಿವಾರ ಬಹಳ ವಿಶೇಷ, ಎಲ್ರಿಗೂ ಬೇಕಾದದ್ದು ಸಂತಾನ, ಅದು ಅಶ್ವತ್ಥದಿಂದ ದೊರೀತದೆ. ಮೂರು ಬ್ರಹ್ಮ ರುದ್ರ ಮಹೇಶ್ವರ ಮೂರು ದೇವತೆಗಳು ಅಶ್ವತ್ಥದಲ್ಲಿ ಇರ್ತಾರೆ. ಇನ್ನು ದೇವಋಷಿಗಳ ಪೈಕಿ ನಾರದರಲ್ಲಿ ಪರಮಾತ್ಮನ ವಿಭೂತಿ. ನಾರದರೇ ಎಲ್ಲ ಕಡೆ ಸಂಚಾರ ಮಾಡಿ ಜ್ಞಾನವನ್ನು ದಾನ ಮಾಡಿದವರು ಅವರು. ಹರಿಸರ್ವೋತ್ತಮತ್ವ ಜ್ಞಾನ, ಹರಿಮಹಿಮೆಯನ್ನು ಪ್ರಚಾರ ಮಾಡಲಿಕ್ಕೆ ತ್ರಿಲೋಕ ಸಂಚಾರಿಗಳಾಗಿದ್ದಾರೆ. ಗಂಧರ್ವರು ಅಂತ ಒಂದು ಗುಂಪಿದೆ. ಗಂಧರ್ವರ ಗುಂಪಿನಲ್ಲಿ ಚಿತ್ರರಥ ಅಂತ ಇದ್ದಾನೆ, ಅವನು ಶ್ರೇಷ್ಠ. ಸಿದ್ಧಪುರುಷರು ಅಂತ ಇದ್ದಾರೆ, ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಷಿತ್ವಂ ವಸಿತ್ವಂಚ ಅಷ್ಟಸಿದ್ಧಯ ಅಂತ. ಬೇಕಾದಾಗ ದೇಹ ಸಣ್ಣದು ಮಾಡ್ಕೊಳ್ತಾರೆ, ದೊಡ್ಡದು ಮಾಡ್ಕೊಳ್ತಾರೆ, ಭಾರ ಮಾಡ್ಕೊಳ್ತಾರೆ, ಹಗುರ ಮಾಡ್ಕೊಳ್ತಾರೆ. ಎಷ್ಟು ದೂರ ಬೇಕಾದರೂ ಹೋಗ್ತಾರೆ ಇನ್ನೊಬ್ಬರ ಬಳಿ, ಕ್ಷಣಾರ್ಧದಲ್ಲಿ ಮತ್ತೊಬ್ಬರ ಬಳಿ ಹೋಗುವಂತಹ ಶಕ್ತಿ ಇರ್ತದೆ. ಇಚ್ಛಾನುಗುಣವಾಗಿ ಸಂಚಾರ ಮಾಡ್ತಾರೆ, ಎಲ್ಲರ ಮೇಲೆ ನಿಯಂತ್ರಣ ಇರ್ತದೆ ಅವರಿಗೆ.
ಇದೆಲ್ಲ ಸಿದ್ಧಿ. ಒಂದು ಮಾತು ಹೇಳಿದರೆ ಎಲ್ಲರೂ ಕೇಳಬೇಕು, ಆ ಥರ ಸಿದ್ಧಿ ಇರ್ತದೆ. ಎದುರಾಡುವವರೇ ಇರೋದಿಲ್ಲ. ಇಂಥ ಸಿದ್ಧ ಪುರುಷರು, ಸಿದ್ಧಿ ಉಳ್ಳ ಪುರುಷರಲ್ಲಿ ಕಪಿಲ ಮುನಿ, ಪರಮಾತ್ಮ ಸಾಕ್ಷಾತ್ ಕಪಿಲ ಮುನಿಯೇ ಆಗಿದ್ದಾನೆ. ಇಲ್ಲಿ ಈ ವಿಭೂತಿ ಹೇಳುವಾಗ ಕೆಲವು ತಾನೇ ಆಗಿದ್ದಾನೆ, ಕೆಲವು ಕಡೆ ತಾನಿದ್ದಾನೆ, ಇಷ್ಟು ವ್ಯತ್ಯಾಸ. ಕಪಿಲನಲ್ಲಿ ತಾನಿದ್ದೇನೆ ಅಂತ ಅರ್ಥ ಅಲ್ಲ. ಇಲ್ಲಿ ಕಪಿಲ ನಾನೇ ಕಪಿಲ, ಆದಿತ್ಯರ ಪೈಕಿ ವಿಷ್ಣು ನಾನೇ ಅಂತ ಹೇಳಿದ ಹಾಗೆ ಹೇಳಬೇಕು. ಕುದುರೆಗಳು ಅಂತ ಒಂದು ಪ್ರಾಣಿ, ಕುದುರೆಗಳ ಗುಂಪಿನಲ್ಲಿ ಉಚ್ಚೈಶ್ರವ ಇಂದ್ರನ ಕುದುರೆ, ಅದು ಬಹಳ ಶ್ರೇಷ್ಠ. ಕ್ಷೀರ ಸಮುದ್ರದಿಂದ ಹುಟ್ಟಿದ್ದದು, ಅಮೃತ ಜೊತೆ ಹುಟ್ಟಿದಂಥದ್ದು ಸಮುದ್ರ, ಕ್ಷೀರ ಸಮುದ್ರದಿಂದ ಹುಟ್ಟಿದ ಕುದುರೆ. ಹಾಗೆ ಆನೆಗಳ ಗುಂಪಿನಲ್ಲಿ ಐರಾವತ, ಮನುಷ್ಯರುಗಳ ಮಧ್ಯದಲ್ಲಿ ರಾಜ ಶ್ರೇಷ್ಠ, ಮನುಷ್ಯರನ್ನ ಆಳುವವನು ಅವನು, ಅಲ್ಲಿ ಪರಮಾತ್ಮನ ವಿಭೂತಿ. ಆಯುಧಗಳ ಮಧ್ಯದಲ್ಲಿ ವಜ್ರಾಯುಧದಲ್ಲಿ ವಿಭೂತಿ ಇದೆ, ಆದ್ದರಿಂದ ವಜ್ರಾಯುಧ ಏನು ಬೇಕಾದರೂ ಮಾಡ್ತದೆ. ಪರ್ವತಗಳನ್ನೇ ಪುಡಿ ಮಾಡುವಂತಹ ಶಕ್ತಿ ವಜ್ರಾಯುಧಕ್ಕೆ, ಭಗವಂತನ ವಿಭೂತಿ ರೂಪ ಇದೆ. ಹಾಲು ಕೊಡ್ತಕ್ಕಂಥ ಧೇನುಗಳ ಮಧ್ಯದಲ್ಲಿ ಕಾಮಧೇನು ಶ್ರೇಷ್ಠ, ಅಲ್ಲಿ ವಿಭೂತಿ ಇದೆ. ಯಾಕೆಂದರೆ ಅದು ಹಾಲು ಮಾತ್ರ ಕೊಡೋದಲ್ಲ, ಬೇಕಾದರೆ ಮೊಸರು ಕೊಟ್ಟುಬಿಡ್ತದೆ, ತುಪ್ಪ ಕೊಡ್ತದೆ, ಬೆಣ್ಣೆ ಕೊಡ್ತದೆ, ಕೇಳಿದ್ದೆಲ್ಲ ಕೊಡ್ತದೆ. ಆದ್ದರಿಂದ ಕಾಮಧೇನು ಬಹಳ ವಿಚಿತ್ರವಾದ್ದು, ಅಲ್ಲಿ ಭಗವಂತನ ಸನ್ನಿಧಿ ವಿಭೂತಿ ಇದೆ. ಸುಖಗಳ ಪೈಕಿ, ಮನುಷ್ಯ ಅನುಭವಿಸುವ ಸುಖಗಳ ಪೈಕಿ ಕಾಮಸುಖ ಶ್ರೇಷ್ಠ, ಆ ಕಾಮಸುಖದಲ್ಲಿ ಭಗವಂತನ ವಿಭೂತಿ ಇದೆ. ಸರ್ಪಗಳ ಮಧ್ಯದಲ್ಲಿ ವಾಸುಕಿ, ಸರ್ಪ ಅಂದರೆ ಒಂದು ಹೆಡೆ ಇರುವ ಹಾವುಗಳಿಗೆ ಸರ್ಪ ಅಂತಾರೆ, ಅವುಗಳ ಮಧ್ಯದಲ್ಲಿ ವಾಸುಕಿ ಶ್ರೇಷ್ಠ. ಅನೇಕ ಹೆಡೆಗಳಿದ್ದರೆ ಅದಕ್ಕೆ ನಾಗ ಅಂತ ಕರೀತಾರೆ. ಶೇಷದೇವರು ಶ್ರೇಷ್ಠ, ಭೂಮಿಯನ್ನು ಹೊತ್ತವರು. ಜಲಚರ ಪ್ರಾಣಿಗಳ ಪೈಕಿ, ನೀರಿನಲ್ಲಿ ಇರುವಂತಹ ಜಲಚರ ಪ್ರಾಣಿಗಳ ಪೈಕಿ ವರುಣದೇವರು. ಪಿತೃಗಳು ಅಂತ, ಪಿತೃದೇವತೆಗಳು ಅಂತ ಇದ್ದಾರೆ ಒಂದು ಗುಂಪು. ಆ ಪಿತೃದೇವತೆಗಳ ಗುಂಪಿನಲ್ಲಿ ಅರಿಯಮ ಅಂತ ಒಬ್ಬ ಪಿತೃದೇವತೆ, ಅವನು ಶ್ರೇಷ್ಠ, ಅಲ್ಲಿ ಭಗವಂತನ ವಿಭೂತಿ. ಶಿಕ್ಷೆ ಕೊಡ್ತಕ್ಕಂಥ ಶಿಕ್ಷಕರು, ಪಾಠ ಹೇಳುವರು ಅಂತ ಅರ್ಥ ಅಲ್ಲ, ಶಿಕ್ಷೆ ಕೊಡುವವರು, ಅವರ ಮಧ್ಯದಲ್ಲಿ ಯಮದೇವರು ಶ್ರೇಷ್ಠ. ದೈತ್ಯಗಳ ಗುಂಪಿನಲ್ಲಿ ಪ್ರಹ್ಲಾದ ಶ್ರೇಷ್ಠ, ವಿಭೂತಿ ಇದೆ. ಆದ್ದರಿಂದ ಯಾರಿಗೂ ಏನೂ ಮಾಡಲಿಕ್ಕೆ ಆಗಲಿಲ್ಲ ಪ್ರಹ್ಲಾದನನ್ನು, ಭಗವಂತನ ವಿಭೂತಿ ಪಾತ್ರನಾಗಿದ್ದಾನೆ. ಪಾಪಿಗಳನ್ನು ಬಂಧನ ಮಾಡಿ ಯಮನ ಹತ್ರ ಒಯ್ಯುವವರಿದ್ದಾರೆ, ಬಂಧಕರು. ಅವರಲ್ಲಿ ಕಾಲ ಅಂತ ಒಬ್ಬ ದೇವತೆ ಇದ್ದಾನೆ. ಬಂಧಕರಲ್ಲಿ ಕಾಲ ದೇವತೆ, ಕಾಲನಾಮಕ ದೇವತೆ ಶ್ರೇಷ್ಠ, ಅಲ್ಲಿ ವಿಭೂತಿ ಇದೆ. ಮೃಗಗಳಲ್ಲಿ ಕಾಡಿನಲ್ಲಿರತಕ್ಕಂಥ ಮೃಗಗಳ ಪೈಕಿ ಸಿಂಹ ಶ್ರೇಷ್ಠ, ಅದಕ್ಕೆ ಮೃಗರಾಜ ಅಂತಲೇ ಹೆಸರು. ಅಲ್ಲಿಯೂ ಭಗವಂತನ ವಿಭೂತಿ ಇದೆ. ಪಕ್ಷಿಗಳ ಮಧ್ಯದಲ್ಲಿ ಗರುಡ ವಿಭೂತಿ ಪಾತ್ರನಾಗಿದ್ದಾನೆ. ಶಸ್ತ್ರಧಾರಿಗಳ ಪೈಕಿ ರಾಮದೇವರು, ಕೋದಂಡ ರಾಮ, ದಾಶರಥಿ ರಾಮ ಶ್ರೇಷ್ಠ. ಜಲಚರ ಪ್ರಾಣಿಗಳು ಮತ್ಸ್ಯಗಳು ಅಂತ, ಆ ಮತ್ಸ್ಯ ಜಾತಿಯಲ್ಲಿ ಮಕರ ಅಂತನ್ನುವಂಥದ್ದೊಂದಿದೆ, ಅದು ಮೊಸಳೆ, ಅದು ಶ್ರೇಷ್ಠ. ನದಿಗಳ ಮಧ್ಯದಲ್ಲಿ, ನದಿಗಳ ಪೈಕಿ ಭಾಗೀರಥಿಯಲ್ಲಿ ವಿಭೂತಿ ಇದೆ, ಗಂಗಾ ನದಿಯಲ್ಲಿ ಭಗವಂತನ ವಿಭೂತಿ. ಆದ್ದರಿಂದ ಗಂಗಾ ನದಿ ಬಹಳ ಸರ್ವೋತ್ತಮವಾದ ನದಿ. ಮತ್ತು ಜಗತ್ತಿಗೆ ಸೃಷ್ಟಿಕರ್ತ ನಾನೇ, ಲಯಕರ್ತ ನಾನೇ, ಸಂಹಾರಕರ್ತನೂ ನಾನೇ, ಪಾಲನೆ ಮಾಡುವವನು ನಾನೇ, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿಯೂ ನನ್ನನ್ನು ಬಿಟ್ಟರೆ ಮತ್ತೊಬ್ಬರು ಸೃಷ್ಟಿ ಸಂಹಾರ ಮಾಡುವವರಿಲ್ಲ, ಅದನ್ನು ಮಧ್ಯದಲ್ಲಿ ಹೇಳಿದ್ದಾನೆ.
ವಿದ್ಯೆಗಳು ಅಂತಿದೆ, ಅನೇಕ ವಿದ್ಯೆಗಳು. ಆ ವಿದ್ಯೆಗಳ ಪೈಕಿ ಯಾವುದು ಶ್ರೇಷ್ಠ? ವೇದಾಂತ ವಿದ್ಯೆ ಶ್ರೇಷ್ಠ. ವೇದಾಂತ ವಿದ್ಯೆಯಲ್ಲಿ ಪರಮಾತ್ಮನ ವಿಭೂತಿ. ಅದರಿಂದ ಬೇಕಾದಷ್ಟು ವಿದ್ಯೆ ಕಲಿತವರು ಇರ್ತಾರೆ, ಆದರೆ ವೇದಾಂತ ವಿದ್ಯೆ ಕಲಿತವರಿಗೆ ವಿದ್ವಾನ್ ಅಂತ ಕರೀತಾರೆ, ಅವರಿಗಿರೋ ಮರ್ಯಾದೆನೇ ಬೇರೆ. ವೇದಾಂತ ವಿದ್ಯೆಯಲ್ಲಿ ಪರಮಾತ್ಮನ ವಿಭೂತಿ. ವೇದಾಂತ ವಿದ್ಯೆ ಅಂದರೆ ಇದೇ ಬ್ರಹ್ಮಸೂತ್ರ, ಗೀತಾ, ಇವೆಲ್ಲ ವೇದಾಂತ ವಿದ್ಯೆ. ಚರ್ಚೆಗಳು ಅಂತಿದೆ, ವಾದ, ಜಲ್ಪ, ವಿತಂಡ ಅಂತ ಮೂರು ಥರ ಚರ್ಚೆಗಳು. ಇದರಲ್ಲಿ ವಾದ ಅನ್ನೋದು ಬಹಳ ಶ್ರೇಷ್ಠವಾದ ವಿಭೂತಿ ಇದೆ. ಅದರಲ್ಲಿ ವಿತಂಡ ಮಾಡಬಾರ್ದು, ವಾದ ಮಾಡಬೇಕು. ವಾದ ಅಂದರೆ ಏನು? ಗುರುಗಳು ಮತ್ತು ಶಿಷ್ಯರುಗಳು, ಶಿಷ್ಯರು ಪರಸ್ಪರ ಪ್ರಶ್ನೋತ್ತರಗಳಿಂದ ಸಂಶಯ ಪರಿಹಾರ ಮಾಡಿಕೊಳ್ಳೋದು, ಶಿಷ್ಯ ಕೇಳೋದು, ಗುರುಗಳು ಉತ್ತರ ಹೇಳೋದು, ಇದು ವಾದ. ಈ ಚರ್ಚೆ ಬಹಳ ಶ್ರೇಷ್ಠ, ಇದರಲ್ಲಿ ಪರಮಾತ್ಮನ ವಿಭೂತಿ ಇದೆ. ಮಂತ್ರಗಳಲ್ಲಿ ಓಂಕಾರ ಇದ್ದ ಹಾಗೆ ಅಕ್ಷರಗಳಲ್ಲಿ ಪ್ರಣವ ಇದು ಪ್ರಣ ಅಕಾರ ಶ್ರೇಷ್ಠ. ಮೊದಲನೇ ಅಕ್ಷರ ಅ, ಅಂದರೆ ಅಧಿಕ, ಅ ಅಂದರೆ ನಿಷೇಧಾಕ್ಷರ, ಅದು ಅಲ್ಲ, ಪರಮಾತ್ಮ ಜೀವ ಅಲ್ಲ. ಹೀಗೆ ಅಕಾರವು ಬಹಳ ಶ್ರೇಷ್ಠವಾದ ಅಕ್ಷರ. ಅಧಿಕ ಅಂದರೆ ಪೂರ್ಣ ಅಂತ ಅರ್ಥ, ಪೂರ್ಣತ್ವವನ್ನು ಹೇಳೋದು. ಸಮಾಸಗಳು ಅಂತಿದೆ, ಎರಡು ಮೂರು ಪದಗಳನ್ನು ಸೇರಿಸಿ ಒಂದು ಮಾಡೋದು ಸಮಾಸ. ಅದರಲ್ಲಿ ದ್ವಂದ್ವ ಸಮಾಸ ಶ್ರೇಷ್ಠ, ಯಾಕೆಂದರೆ ಎರಡೂ ಪದಗಳ ಅರ್ಥಕ್ಕೆ ಪ್ರಾಧಾನ್ಯ ಇರ್ತದೆ. ರಾಮಕೃಷ್ಣವು ಅಂದರೆ ರಾಮನಿಗೂ ಪ್ರಾಧಾನ್ಯ, ಕೃಷ್ಣನಿಗೂ ಪ್ರಾಧಾನ್ಯ. ಹೀಗೆ ದ್ವಂದ್ವ ಸಮಾಸ ಶ್ರೇಷ್ಠವಾದ. ಪರಮಾತ್ಮನಿಗೆ ಅಕ್ಷಯ ಅಂತ ಹೆಸರು, ಕ್ಷಯ ಇಲ್ಲ. ಧಾತ ಅಂತ ಹೆಸರು, ರಕ್ಷಣೆ ಮಾಡೋದ್ರಿಂದ. ಎಲ್ಲ ದಿಕ್ಕಿನಲ್ಲಿ ವ್ಯಾಪ್ತನಾದ್ರಿಂದ ವಿಶ್ವತೋಮುಖ. ರೋಗಾದಿಗಳನ್ನು ಉಂಟು ಮಾಡಿ ಪ್ರಾಣಿಗಳನ್ನು ನಾಶ ಮಾಡೋದ್ರಿಂದ ಮೃತ್ಯು ಅಂತಲೂ ಹೆಸರು ಅವನಿಗೆ. ಉದ್ಭವ ಅಂತ ಹೆಸರು, ಪ್ರಾಣಿಗಳನ್ನು ಸೃಷ್ಟಿ ಮಾಡೋದು ಅವನೇ, ಆದ್ದರಿಂದ ಉದ್ಭವ. ಕೀರ್ತಿ, ಸಂಪತ್ತು, ಎಲ್ಲದಕ್ಕೂ ಅಭಿಮಾನಿ ದೇವತೆ. ವಾಗ್ಮಿತ ಗುಣ, ವಕ್ತೃತ್ವಕ್ಕೆ ಅವನು ಅಭಿಮಾನಿ ದೇವತೆ. ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ಧೈರ್ಯ, ಕ್ಷಮ, ಇದರ ಅಭಿಮಾನಿ ದೇವತೆಗಳಿಗೆ ಅವನು, ದೇವತೆಗಳಲ್ಲಿ ಅವನಿದ್ದಾನೆ. ಅದೇ ಹೆಸರು ಅವನಿಗೆ. ಸಾಮವೇದಗಳ ಪೈಕಿ, ಸಾಮಗಳ ಪೈಕಿ ಬೃಹತ್ ಸಾಮ ಅಂತ ಒಂದಿದೆ, ಅದು ಬಹಳ ಶ್ರೇಷ್ಠ. ಛಂದಸ್ಸು ಅಂತಿದೆ, ಅನುಷ್ಠುಪು, ಬೃಹತಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ಗಾಯತ್ರಿ ಛಂದಸ್ಸು, ಪಂಕ್ತಿ ಛಂದಸ್ಸು. ಗಾಯತ್ರಿ ಛಂದಸ್ಸು ಬಹಳ ಶ್ರೇಷ್ಠ. ಹನ್ನೆರಡು ಮಾಸಗಳಿದೆ, ಮಾಸಗಳ ಪೈಕಿ ಮಾರ್ಗಶಿರ ಮಾಸ ಕೇಶವ ನಿಯಾಮಕ. ಅದಕ್ಕೆ ದ್ವಾದಶಿ ಮೂರ್ತಿಗಳಲ್ಲಿ ಕೇಶವ ಮೊದಲನೇ ರೂಪ, ಅದು ನಿಯಾಮಕ. ಆದ್ದರಿಂದ ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠ, ಅದರಲ್ಲಿ ವಿಭೂತಿ ಇದೆ. ಮಾರ್ಗಶಿರ ಮಾಸದಲ್ಲಿ ಪರಮಾತ್ಮನ ವಿಭೂತಿ. ಋತುಗಳ ಪೈಕಿ ವಸಂತ ಋತುವಿನಲ್ಲಿ ಪರಮಾತ್ಮನ ವಿಭೂತಿ. ಮೋಸ, ಮೋಸ ಮಾಡುವ ವಿದ್ಯೆಗಳು ಇದೆ, ಅದರಲ್ಲಿ ದ್ಯೂತ, ಜೂಜಾಟ, ಅದರಲ್ಲಿ ಪರಮಾತ್ಮನ ವಿಭೂತಿ. ತೇಜಸ್ಸು, ಜಯ, ನಿಶ್ಚಯಾತ್ಮಕವಾದ ಜ್ಞಾನ, ಇವೆಲ್ಲ ಕೊಡುವವನು ನಾನೇ. ಯಾದವರ ಪೈಕಿ ವಾಸುದೇವ ಅಂದರೆ ಕೃಷ್ಣ, ನಾನಾಗಿದ್ದೇನೆ, ನಾನಾಗಿದ್ದೇನೆ ಅಂತ ಅರ್ಥ ಅಲ್ಲಿ. ಪಾಂಡವರ ಪೈಕಿ ಅಂದರೆ ಭೀಮನನ್ನು ಬಿಟ್ಟು, ಭೀಮನನ್ನು ಬಿಟ್ಟು ಪಾಂಡವರ ಪೈಕಿ ಅರ್ಜುನ, ಅರ್ಜುನನಲ್ಲಿ ವಿಭೂತಿ. ಭೀಮನನ್ನು ಸೇರಿಸಿದರೆ ಭೀಮನೇ, ಭೀಮನನ್ನು ಬಿಟ್ಟು ಉಳಿದ ನಾಲ್ಕು ಮಂದಿ ತಗೊಂಡಾಗ ಅರ್ಜುನನಲ್ಲಿ ವಿಭೂತಿ. ಮುನಿಗಳ ಪೈಕಿ ವೇದವ್ಯಾಸ ದೇವರೇ ನಾನು, ಯಾರೋ ಒಬ್ಬರಲ್ಲ, ನಾನೇ ವೇದವ್ಯಾಸ ಅಂತ ಹೇಳ್ಕೊಂಡಿದ್ದಾರೆ ಕೃಷ್ಣ. ಜ್ಞಾನಿಗಳ ಮಧ್ಯದಲ್ಲಿ ಶುಕ್ರಾಚಾರ್ಯರು, ಅವರಲ್ಲಿ ವಿಭೂತಿ ಇದೆ. ಹೀಗೆ ನೀತಿ, ದಂಡ, ಮೌನ, ಇವೆಲ್ಲ ವಿಶೇಷ ಗುಣಗಳು. ಜ್ಞಾನ, ಇಂಥ ಗುಣಗಳೇನಿದೆ ಅದೆಲ್ಲ ನನ್ನಿಂದಲೇ ಉಂಟಾಗುವುದು. ನಾನೇ ವಸ್ತುಗಳಿಗೆ ಉತ್ಕರ್ಷವನ್ನು ಕೊಡತಕ್ಕಂಥವನು. ಇಷ್ಟು ಮಾತ್ರ ಅಲ್ಲ, ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಜಗತ್ತಿನಲ್ಲಿ ಯಾವುದ್ಯಾವುದು ಎದ್ದು ಕಾಣುತ್ತದೆ, ಹೆಚ್ಚಳಿಕೆ ಉಳ್ಳಂಥ ವಸ್ತು
ಕಾಣ್ತದೆ, ಅದರಲ್ಲೆಲ್ಲ ನನ್ನ ಒಂದು ವಿಭೂತಿ ಇದೆ ಅಂತ ತಿಳ್ಕೊಳ್ಳಿ. ಆದ್ರಿಂದಲೇನೆ ವಿಶೇಷವಾಗಿ ಆಯಾ ವಸ್ತುಗಳು ಎದ್ದು ಕಾಣ್ತದೆ. ಇಲ್ಲದೆ ಇದ್ರೆ ಆ ವಸ್ತುಗಳಿಗೆ ಆ ಮಹತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾನು ಇಡೀ ಜಗತ್ತನ್ನು ವಿಭೂತಿ ರೂಪದಿಂದ ವ್ಯಾಪಿಸಿದ್ದೇನೆ ಅಂತ ಶ್ರೀಕೃಷ್ಣ ವಿಭೂತಿ ಅಧ್ಯಾಯವನ್ನು ಮುಗಿಸಿದ್ದಾನೆ. ಕೃಷ್ಣ ಅರ್ಪಣ ಹರೆಯ ನಮಃ.